ಎಷ್ಟು ಹೇಳಿದರೂ ಕೇಳ್ತಿಲ್ಲ, ಕೆಮಿಕಲ್ ಫಾರ್ಮಿಂಗ್ ನಿಲ್ಲಿಸಿ 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 ಅಂತ. ಅದರಿಂದ ಒಂದೆರಡು ಕುಟುಂಬಗಳೇ ಹಾಳಾಗಿ ಹೋದವು. ಇವತ್ತು ಘಟನೆ ಏನಿದೆ ಅಂತ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಮ ಕುಟುಂಬನೂ ಹಾಳಾಗಬಾರ್ದು, ನಿಮ್ಮ ಕುಟುಂಬನೂ ಸಾಯಬಾರ್ದು ಅಂದರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ತಲುಪಬೇಕು ಈ ಮ್ಯಾಟ್ರು. ವೀರೇಶ್ ಮನಗುಳಿ ಅಂತ, ಸಾವಯವ ಕೃಷಿಕ ಮನಗುಳಿ, ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು. ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆ ಇದು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಡ್ರೈ ಲ್ಯಾಂಡ್ಗಳಲ್ಲಿ ಹಲವಾರು ಬೆಳೆಗಳೇನು ಬೆಳೀತಾರಲ್ಲ, ಈಗ ಕಡಲೆ ಸೀಸನ್ನು, ಕುಸುಬೆ ಎಲ್ಲ ಹಿಂಗಾರಿ ಬೆಳೆಗಳು ಬೆಳೆ ಹಾಕಿದಾಗ ಡ್ರೈ ಲ್ಯಾಂಡಲ್ಲಿ ಓನರ್ಸ್ ಪ್ರತಿದಿನ ಅಲ್ಲಿ ಹೊಲದಲ್ಲಿರಲ್ಲ. ಸೊ ನಮ್ಮ ಒಂದು ಪಕ್ಕದ ಹಳ್ಳಿಯಲ್ಲಿ ನಡೆದಂಥ ಘಟನೆ ಇದು. ಒಬ್ಬ ಹೊಲದ ಮಾಲೀಕ ತನ್ನ ಜಮೀನಲ್ಲಿ ಕಡಲೆ ಬಿತ್ತನೆ ಮಾಡಿದಾಗ ಆ ಕಡಲೆಗೆ ಕೀಡೆ ಆಗಿದೆ ಅಂತ ವೆರಿ ಸ್ಟ್ರಾಂಗ್ ಕೆಮಿಕಲ್ ಅನ್ನು ಸ್ಪ್ರೇ ಮಾಡಿದ್ದಾನೆ ವಿಷಾನ. ಆದರೆ ಅದೇ ದಾರಿಯಲ್ಲಿ ಮುಂದೆ ಬೇರೆ ಕೆಲಸಕ್ಕೆ ಹೋಗಿರುವಂತಹ ಹೆಣ್ಮಕ್ಳು ಬರುವಾಗ ಒಂದಿಬ್ರು ಕಡಲೆ ಪಲ್ಯನ್ನು ಚೂಟ್ಕೊಂಡು ಬಂದಿದ್ದಾರೆ, ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ಅಂತ. ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಒಂದು ಹ್ಯಾಬಿಟ್ ತುಂಬಾ ಜನರಿಗೆ ಪ್ರತಿ ಹಳ್ಳಿನಲ್ಲೂ ಇದೆ. ದಾರಿ ಹಿಡಿದು ಹೋಗುವಾಗ ಯಾವ ದಾರಿನಲ್ಲಿ ಎಲ್ಲಿ ಯಾವ ಹೊಲದಲ್ಲಿ ಕಡ್ಲಿ ಪಲ್ಯ ಇರುತ್ತೋ ಅಥವಾ ಕುಸುಬಿ ಪಲ್ಯ ಇರುತ್ತೋ, ಹತ್ತರಕಿ ಪಲ್ಯ ಇರುತ್ತೋ, ತಂದು ಮನೇಲಿ ಮಾಡ್ಕೊಂಡು ತಿನ್ನೋದು. ಆ ಒಂದು ಸಿಚುವೇಶನ್ ಇಂದ ಏನಾಗಿದೆ, ಆ ಪಾಪ ಹೊಲದ ಮಾಲೀಕ ಬೆಳಗ್ಗೆ ಔಷಧಿ ಸಿಂಪರಣೆ ಮಾಡಿ ಹೋಗಿದ್ದಾನೆ, ಸಂಜೆ ಯಾರೋ ಒಬ್ರು ಹೋಗುವಾಗ ಒಂದಿಬ್ರು ಕಡಲೆ ಪಲ್ಯನ ಚೂಟ್ಕೊಂಡು ಉಡ್ಕೊಂಡು ಹೋಗಿ ಪಲ್ಯ ಮಾಡಿದ್ದಾರೆ. ಪಲ್ಯ ಮಾಡಿ ಒಬ್ಬರ ಮನೆಯಲ್ಲಿ ತಿಂದಿದ್ದಾರೆ, ಅಂದರೆ ಇಬ್ಬರು ಎರಡು ಮನೆಯಲ್ಲಿ ಮಾಡಿಲ್ಲ, ಒಂದು ಮನೆಯಲ್ಲಿ ಮಾಡಿದ್ದಾರೆ, ಇನ್ನೊಂದು ಮನೆಯಲ್ಲಿ ನಾಳೆ ಮಾಡಿದ್ರೆ ಅಂತ ಬಿಟ್ಟಿದ್ದಾರೆ. ಅವ್ರೇನು ತಿಂದಿರೋ ಮನೆಯಲ್ಲಿ ಸ್ಪಾಟ್ ಔಟ್ ಒಂದು ಡೆತ್ ಆಗಿದೆ ಆ ಕೆಮಿಕಲ್ನಿಂದ. ಅಂದರೆ ಆ ಔಷಧಿ ಹೊಡೆದಿರೋ ಆ ಒಂದು ವಿಷ ಒಂದು ಅಂಶ ಆ ಕಡ್ಲಿ ಪಲ್ಯಗೆ ಇರೋದ್ರಿಂದ ಒಂದು ಡೆತ್ ಆಗಿದೆ, ಮಿಕ್ಕಿದವರೆಲ್ಲರೂ ಸೀರಿಯಸ್ ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕಡೆ ಜನ ಏನು ಮಾಡಿಬಿಡ್ತಾರೆ, ದಾರಿಗೆ ಹೋಗುವಾಗ ಎಲ್ಲಿ ಕಡ್ಲಿ ಪಲ್ಯ ಸಿಗುತ್ತೋ, ಎಲ್ಲಿ ಕುಸುಬೆ ಪಲ್ಯ ಸಿಗುತ್ತೋ, ಎಲ್ಲಿ ಹತ್ತರಕ್ಕೆ ಸಿಗುತ್ತೋ, ಸುಮ್ಮನೆ ಹೋಗೋದು ತಗೊಳ್ಳೋದು ಕಿತ್ಕೊಳ್ಳೋದು, ಹೋಗಿ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಅವ್ರು ಯಾವ ಔಷಧಿ ಹೊಡೆದಾರೋ ಏನು ಕತೆನೋ ನಮಗೆ ಏನೂ ಗೊತ್ತಿರಲ್ಲ. ಡ್ರೈ ಲ್ಯಾಂಡಲ್ಲಿ ನಾವು ಮಾಡುವಂಥ ಹ್ಯಾಬಿಟ್ ಇದು. ಸೊ ಇದು ಇವಾಗ ಮೊದಲೆಲ್ಲ ಚೆನ್ನಾಗಿತ್ತು, ಮೊದಲೆಲ್ಲ ನಾವೆಲ್ಲ ಔಷಧಿ ಏನು ಹೊಡಿತಾ ಇರಲಿಲ್ಲ, ಸಿಂಪರಣೆ ತುಂಬ ಕಡಿಮೆ ಇತ್ತು, ಅಥವಾ ಸ್ಮೆಲ್ ಬರೋ ಔಷಧಿಗಳನ್ನು ಹೊಡಿತಾ ಇದ್ರು. ಇವತ್ತು ವಿತೌಟ್ ಸ್ಮೆಲ್ ವೆರಿ ಹಾರ್ಡ್ ಕೆಮಿಕಲ್ ಇರುವಂಥ ಔಷಧಿಗಳನ್ನು ಸಿಂಪರಣೆ ಮಾಡಿದರೆ ಅದರಲ್ಲಿ ವಿಷ ಇದೆ ಇಲ್ಲ ಅಂತಲೂ ಗೊತ್ತಾಗ್ತಿಲ್ಲ. ಹಾಗಾಗಿ ದಯವಿಟ್ಟು ಯಾರು ನಿಮ್ಮ ಮನಸ್ಸಿಗೆ ಬಂದ ಹೊಲದಲ್ಲಿ ಹೋಗಿ ಕಡ್ಲಿ ಪಲ್ಲೆ ಈ ಥರ ತಂದು ನಿಮ್ಮ ಕುಟುಂಬವನ್ನು ಸರ್ವನಾಶ ಮಾಡಿಕೊಳ್ಳಬೇಡ್ರಿ ಹಳ್ಳಿ ಜನ. ಆಮೇಲೆ ಸಿಟಿ ಜನ, ಕೆಲವು ನಮ್ಮೂರಲ್ಲೇ ಕೆಲವು ಹೆಣ್ಮಕ್ಕಳಿದ್ದಾರೆ, ಬೆಳಗ್ಗೆ ನಸುಕಿನ ಜಾವದಲ್ಲೇ ಹೋಗ್ಬಿಡ್ತಾರೆ, ಯಾರ್ಯಾರ್ದೋ ದಾರಿ ಎಲ್ಲೆಲ್ಲಿ ಕಾಣಿಸುತ್ತೋ ಎಲ್ಲ ಹೊಲಗಳಲ್ಲಿ ಅಡ್ಡಾಡಿ ಕಡ್ಲಿ ಪಲ್ಯ ಚುಟ್ಕೊಂಡು, ಕುಸುಬಿ ಪಲ್ಯ ಚುಟ್ಕೊಂಡು, ಹತ್ತರಕ್ಕೆ ಪಲ್ಯ ಅಂತ. ಹತ್ತರಕ್ಕೆ ಪಲ್ಯ ಸಿಟಿ ಜನರಿಗೆ ತುಂಬಾ ಬಂಗಾರ ಅದು. ಆದರೆ ಅವ್ರು ಯಾರು ಮಾರಾಟ ಮಾಡಕ್ ಬಂದಿರ್ತಾರಲ್ಲ ಹೆಣ್ಮಗಳು, ಅವಳು ಹೊಲದಲ್ಲೇ ಇದು ಇರಲ್ಲ. ಅವಳೇನ್ ಮಾಡ್ತಾಳೆ, ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ತಿರುಗಾಡಿ ಕಿತ್ಕೊಂಡು ಬಂದು ಮಾರಾಟ ಮಾಡ್ತಾಳೆ. ಆದರೆ ಅವಳಿಗೂ ಜ್ಞಾಪಕ ಇರಲಿ, ಮುಂದೆ ಈ ಘಟನೆ ಆಗಬಾರದು. ಯಾಕಂದ್ರೆ ಯಾರ ಹೊಲದಲ್ಲಿ ಯಾರು ಎಷ್ಟು ಪ್ರಮಾಣದಲ್ಲಿ ಎಂತ ಔಷಧಿ ಹೊಡೆದಿದ್ದಾರೆ ಯಾರಿಗೂ ಗೊತ್ತು. ಅದನ್ನ ಇವರು ಬೆಳಬೆಳಗ್ಗೆ ಹೋಗಿ ಕಿತ್ಕೊಂಡ್ಬಂದು ಸಿಟಿ ಜನಕ್ಕೆ ಮಾರಾಟ ಮಾಡ್ತಾರೆ. ಇದರಿಂದ ಆಗೋ ಅನಾಹುತಗಳು ತುಂಬಾ ಕೆಟ್ಟದ್ದು. ಸೊ ಹಾಗಾಗಿ ಈ ವಿಡಿಯೋ ಹೆಚ್ಚು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಲಿ. ಅದರಲ್ಲಿ ಹಳ್ಳಿ ಜನರು ಕಡ್ಲಿ ಪಲ್ಯಗಂತ ಹೊಲ ತಿರುಗ್ತೀರಿ, ಇಂಥ ಘಟನೆಗಳಿಂದ ಎಚ್ಚರವಿರಿ. ನಮಸ್ಕಾರ.